ಬಿಜೆಪಿ ಅವರು ಅಂದ್ರೆ ನಾವು ದೇಶಭಕ್ತರು, ದೇಶ ರಕ್ಷಣೆ ಮಾಡೋರು, ದೇಶ ನಮ್ಮಿಂದೇ ನಡೀತಿದೆ ಅಂತಕ್ಕಂತ ವಾತಾವರಣನ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇಲ್ಲಿ ಸೇರಿರ್ತಕ್ಕಂತ ಏನು ಜನ ಇದ್ದಾರೆ ಇವರೆಲ್ಲರೂ ಕೂಡ ದೇಶಭಕ್ತರೇ. ಇಲ್ಲಿ ಸೇರಿರ್ತಕ್ಕಂಥವರೆಲ್ಲರೂ ಕೂಡ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಅದಕ್ಕೆ ನಾನು ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು, ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನ ಹೇಳಿ, ನಾನು ಭಲೋ ಭಾರತ್ ಮಾತಾ ಕೇಳ್ತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೂ ಮುಟ್ಟಬೇಕು. ಖರ್ಗೆ ಸಾಹೇಬರ ಗಂಡು ಮೆಟ್ಟಿನ ನೆಲದೊಳಗೆ ಗಂಡಸರು ಎಷ್ಟು ಇದಾರನ್ನೋದು ಇವತ್ತು ಕೇಂದ್ರದ ನಾಯಕರಿಗೆ ಗೊತ್ತಾಗಬೇಕಾಗಿತ್ತು. ಒಂದು ಮಾತು ಹೇಳ್ತೀನಿ, ಒಂದು ಊರಾಗ ಒಬ್ಬ ತೀರಿ ಹೋಗಿದ್ದ, ನಾಲ್ಕು ಮಂದಿ ಹೊತ್ತಿದ್ರು, ಮುಂದೊಬ್ಬ ಗಡಿಗೆ ಹಿಡ್ಕೊಂಡು ಹೊಂಟಿದ್ದ. ಆ ಮುಂದಿದ್ದ ಒಂದು ಮಾತು ಹೇಳ್ತಿದ್ದ, ರಾಮ ನಾಮ ಹೈ ಸತ್ಯ ಅಂತ. ರಾಮನಾಮ ಎಂದು ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಹೈ ಅಂತಿದ್ರು. ಅವ್ರ ಅಪ್ಪನ ಜೊತೆಗೆ ಒಬ್ಬ ಹುಡುಗ ಮಣ್ಣು ಕುಡಾಕ ಅವನು ಬಂದಿದ್ದ ಅಂತ್ಯಕ್ರಿಯೆ. ಅವ್ರ ಅಪ್ಪ ಕೇಳ್ತಾನೆ, ಅಪ್ಪ ಮುಂದಿದ್ದವ್ರು ರಾಮನಾಮ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಾರು, ಮ್ಯಾಗ ಮಲ್ಕೊಂಡೆ ಮಾಕಣವಲ್ಲ ಅಂತ ಕೇಳಿ. ಅವಾಗ ಅವ್ರ ಅಪ್ಪ ಹೇಳ್ತಾನು, ತಮ್ಮ ಅದಕ್ಕೆ ಅನ್ನಕ್ಕಾಗಲ್ಲ, ಅದು ಶಿವನ ಪಾದ ಸೇರೈತಿ ಅಂತ ಹೇಳಿ. ನೀವೆರಡೂ ಕೈ ಗಟ್ಟ ಹಿಡ್ಕೊಂಡು ಕೈ ಎತ್ತರಿಸಿ ಜೈಕಾರ ಹಾಕ್ಬೇಕು. ಭಾರತ್ ಮಾತಾಕಿ, ಭಾರತ್ ಮಾತಾಕಿ. 2014 ಇಸ್ವಿಯೊಳಗೆ ಗುಜರಾತ್ದಿಂದ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ನಮಗೆಲ್ರಿಗೂ ಎಂತ ಕನಸುಗಳನ್ನು ಬಿತ್ತಿದ್ರು ಅಂದ್ರೆ, ಅವಾಗ ಹೇಳುತ್ತಿದ್ರು, ಇಲ್ಲೊಬ್ರು ಬಹುತೇಕ ಸಂಘ ಪರಿವಾರದವ್ರು ಬಂದು ಭಾಷಣ ಮಾಡಿ ಹೋಗಿರ್ಬೋದು, ಸೂಲಿ ಬೆಲೆ ಅಂತ ಹೇಳಿ ಅವ್ರು ನಮ್ಮ ಕಡೆನೂ ಬಂದಿದ್ರು. ಜನರಿಗೆ ಏನ್ ಹೇಳ್ತಿದ್ರು ಅಂದ್ರೆ, ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳ ಹಣವನ್ನ ಹೊರದೇಶದಲ್ಲಿಟ್ಟರು ರಾಜಕಾರಣಿಗಳು, ಅಧಿಕಾರಿಗಳು, ಎಲ್ಲರೂ ಹಣ ಇದೆ. ಆ ಹಣ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಆ ಹಣ ಭಾರತ ದೇಶಕ್ಕೆ ತಂದ, ಒಬ್ಬರ ಮನೆ ಮುಂದೆ ಡಾಂಬ್ರಿ ರಸ್ತದ ಬದಲಿಗೆ ನಾವು ಬಂಗಾರದ ತಗಡು ಬಡದ್ರು ಸಹಿತ ರೊಕ್ಕ ಉಳಿತದ ಅಂತ ಹೇಳ್ತಿದ್ರು. ಇನ್ನೊಂದು ಹೇಳಿದ್ರು, ಈ ದೇಶದ ರೈತರಿಗೆ, ಬರಗಾಲದಲ್ಲಿ ತತ್ತರಿಸ್ತಕ್ಕಂಥ ಜನರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀವಿ. ಗಂಗಾ ನದಿ ತಂದು ಕಾವೇರಿ, ಕಾವೇರಿಯಿಂದ ಕೃಷ್ಣ, ಕೃಷ್ಣಯಿಂದ ಭೀಮಾ ನದಿಗೆ ನದಿ ಜೋಡಣೆ ಮಾಡ್ತೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಕ್ಕಂಥ ಜನರನ್ನ ಇವತ್ತು ಅವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಅನೇಕ ಇಂತಹ ವಿಚಾರಗಳನ್ನು ಹೇಳಿದ್ರು. ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು. ಭಾರತ ದೇಶದ ಡಾಲರ್ ರೇಟ ಇವತ್ತು ಇಂಡಿಯಾದ ರುಪೀಸ್ ಮುಂದೆ 54 ಇತ್ತು, ಅದನ್ನ 10 ರೂಪಾಯಿಗೆ ತಂದು ಇಳಿಸ್ತೀವಿ ಅಂತ ಹೇಳಿದ್ರು. ಇವತ್ತೇನಾಗಿದೆ, ಇವರು ಕೊಟ್ಟಿರ್ತಕ್ಕಂಥ ಭರವಸೆ, ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ, ಭಾರತ ದೇಶದ ರಸ್ತೆಗಳನ್ನ ನಾವು ಬಂಗಾರ ತಗಡಿನಿಂದ ಬಡದ್ರ. ರೈತರ ಆದಾಯ ಬೆಲೆ ಏರಿಕೆ ಎಲ್ಲಿ ಹೋಗಿ ನಿಂತಿದೆ? ಇವತ್ತು ಪೆಟ್ರೋಲ್ ರೇಟ್ ಅವತ್ತು 54 ರೂಪಾಯಿ ಇತ್ತು, ಇವತ್ತು 101 ರೂಪಾಯಿ ಆಗಿದೆ, 103 ರೂಪಾಯಿ ಆಗಿದೆ. ಡೀಸೆಲ್ ರೇಟ್ ಏನಾಗಿದೆ, ಗ್ಯಾಸ್ ರೇಟ್ ಏನಾಗಿದೆ? ಅವತ್ತಿನ ದಿವಸ ವಿಪಿಎ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷದವರು
ಇವತ್ತು ಜನರ ಮುಂದೆ ಬಂದು ಮತಗಳನ್ನು ಕೇಳ್ತಕ್ಕಂತ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೋ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಂದ್ರೆ ನಾವು ದೇಶಭಕ್ತರು, ದೇಶ ರಕ್ಷಣೆ ಮಾಡೋರು, ದೇಶ ನಮ್ಮಿಂದೇ ನಡೀತಿದೆ ಅಂತಕ್ಕಂತ ವಾತಾವರಣನ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ಸೇರಿರ್ತಕ್ಕಂಥ ಏನು ಜನ ಇದ್ದಾರೆ ಇವರೆಲ್ಲರೂ ಕೂಡ ದೇಶಭಕ್ತರೇ. ಇಲ್ಲಿ ಸೇರಿರ್ತಕ್ಕಂಥವರೆಲ್ಲರೂ ಕೂಡ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಅದಕ್ಕೆ ನಾನು ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು, ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನು ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು, ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೂ ಮುಟ್ಟಬೇಕು. ಖರ್ಗೆ ಸಾಹೇಬರ ಗಂಡು ಮೆಟ್ಟಿನ ನೆಲದೊಳಗೆ ಗಂಡಸರು ಎಷ್ಟು ಇದಾರೆ ಅನ್ನೋದು ಇವತ್ತು ಕೇಂದ್ರದ ನಾಯಕರಿಗೆ ಗೊತ್ತಾಗಬೇಕಾಗಿತ್ತು. ಒಂದು ಮಾತು ಹೇಳ್ತೀನಿ, ಒಂದು ಊರಾಗ ಒಬ್ಬ ತೀರಿ ಹೋಗಿದ್ದ, ನಾಲ್ಕು ಮಂದಿ ಹೊತ್ತಿದ್ರು, ಮುಂದೊಬ್ಬ ಗಡಿಗೆ ಹಿಡ್ಕೊಂಡು ಹೊಂಟಿದ್ದ. ಆ ಮುಂದಿದ್ದ ಒಂದು ಮಾತು ಹೇಳ್ತಿದ್ದ, ರಾಮನಾಮ ಹೈ ಸತ್ಯ ಅಂತ. ರಾಮನಾಮ ಎಂದು ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಹೈ ಅಂತಿದ್ರು. ಅವ್ರ ಅಪ್ಪನ ಜೊತೆಗೆ ಒಬ್ಬ ಹುಡುಗ ಮಣ್ಣು ಕೊಡಕ್ಕೆ ಅವನು ಬಂದಿದ್ದ ಅಂತ್ಯಕ್ರಿಯಕ್ಕೆ. ಅವ್ರ ಅಪ್ಪ ಕೇಳ್ತಾನೆ, ಅಪ್ಪ ಮುಂದಿದ್ದವ್ರು ರಾಮನಾಮ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಾರು, ಮ್ಯಾಗ ಮಲ್ಕೊಂಡೆ ಹಾಕಣವಲ್ಲ ಅಂತ ಕೇಳಿ. ಅವಾಗ ಅವ್ರ ಅಪ್ಪ ಹೇಳ್ತಾನು, ತಮ್ಮ ಅದಕ್ಕೆ ಅನ್ನಕ್ಕಾಗಲ್ಲ, ಅದು ಶಿವನ ಪಾದ ಸೇರೈತಿ ಅಂತ ಹೇಳಿ. ನೀವೆರಡೂ ಕೈ ಗಟ್ಟ ಹಿಡ್ಕೊಂಡು ಕೈ ಎತ್ತರಿಸಿ ಜೈಕಾರ ಹಾಕ್ಬೇಕು. ಭಾರತ್ ಮಾತಾಕಿ, ಭಾರತ್ ಮಾತಾಕಿ. 2014 ಇಸ್ವಿಯೊಳಗೆ ಗುಜರಾತ್ದಿಂದ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀವ ಅಂತ ಹೇಳಿದ್ರು. ನಮಗೆಲ್ರಿಗೂ ಎಂಥ ಕನಸುಗಳನ್ನು ಬಿತ್ತಿದ್ರು ಅಂದ್ರೆ ಅವಾಗ ಹೇಳುತ್ತಿದ್ರು. ಇಲ್ಲೊಬ್ರು ಬಹುತೇಕ ಸಂಘ ಪರಿವಾರದವರು ಬಂದು ಭಾಷಣ ಮಾಡಿ ಹೋಗಿರ್ಬೋದು, ಸೂಲಿ ಬೆಲೆ ಅಂತ ಹೇಳಿ ಅವ್ರು ನಮ್ಮ ಕಡೆನೂ ಬಂದಿದ್ರು. ಜನರಿಗೆ ಏನ್ ಹೇಳ್ತಿದ್ರು ಅಂದ್ರೆ, ಈ ದೇಶದಲ್ಲಿರ್ತಕ್ಕಂತ ಭ್ರಷ್ಟಾಚಾರಿಗಳ ಹಣವನ್ನ ಹೊರದೇಶದಲ್ಲಿಟ್ಟರು, ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಹಣ ಇದೆ, ಆ ಹಣ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಆ ಹಣ ಭಾರತ ದೇಶಕ್ಕೆ ತಂದ, ಒಬ್ಬರ ಮನೆ ಮುಂದೆ ಡಾಂಬ್ರಿ ರಸ್ತದ ಬದಲಿಗೆ ನಾವು ಬಂಗಾರದ ತಗಡು ಬಡದ್ರು ಸಹಿತ ರಾಕ್ ಉಳಿತದ ಅಂತ ಹೇಳ್ತಿದ್ರು. ಇನ್ನೊಂದು ಹೇಳಿದ್ರು, ಈ ದೇಶದ ರೈತರಿಗೆ, ಬರಗಾಲದಲ್ಲಿ ತತ್ತರಿಸ್ತಕ್ಕಂಥ ಜನರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀವಿ, ಗಂಗಾ ನದಿ ತಂದು ಕಾವೇರಿ, ಕಾವೇರಿಯಿಂದ ಕೃಷ್ಣ, ಕೃಷ್ಣಯಿಂದ ಭೀಮಾ ನದಿಗೆ ನದಿ ಜೋಡಣೆ ಮಾಡ್ತೇನೆ ಅಂತ ಹೇಳಿದ್ರು. ಅದರ ಜೊತೆಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಕ್ಕಂಥ ಜನರನ್ನ ಇವತ್ತು ಅವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಅನೇಕ ಇಂಥ ವಿಚಾರಗಳನ್ನು ಹೇಳಿದ್ರು. ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು. ಭಾರತ ದೇಶದ ಡಾಲರ್ ರೇಟ ಇವತ್ತು ಇಂಡಿಯಾದ ರುಪೀಸ್ ಮುಂದೆ 54 ಇತ್ತು, ಅದನ್ನ 10 ರೂಪಾಯಿಗೆ ತಂದು ಇಳಿಸ್ತೀವಿ ಅಂತ ಹೇಳಿದ್ರು. ಇವತ್ತೇನಾಗ್ಯದ, ಇವರು ಕೊಟ್ಟಿರ್ತಕ್ಕಂಥ ಭರವಸೆ, ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ, ಭಾರತ ದೇಶದ ರಸ್ತೆಗಳನ್ನ ನಾವು ಬಂಗಾರ ತಗಡಿನಿಂದ ಬಡದ್ರ ರೈತರ ಆದಾಯ ಬೆಲೆ ಏರಿಕೆ ಎಲ್ಲಿ ಹೋಗಿ ನಿಂತಿದೆ? ಇವತ್ತು ಪೆಟ್ರೋಲ್ ರೇಟ್ ಅವತ್ತು 54 ರೂಪಾಯಿ ಇತ್ತು, ಇವತ್ತು 101 ರೂಪಾಯಿ ಆಗಿದೆ, 103 ರೂಪಾಯಿ ಆಗಿದೆ. ಡೀಸೆಲ್ ರೇಟ್ ಏನಾಗಿದೆ, ಗ್ಯಾಸ್ ರೇಟ್ ಏನಾಗಿದೆ? ಅವತ್ತಿನ ದಿವಸ ವಿಪಿಎ ಸರ್ಕಾರದ ವಿರುದ್ಧ
ಬೆಲೆ ಏರಿಕೆ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಭಾರತೀಯ ಜನತಾ ಪಕ್ಷದವರು ಇವತ್ತು ಜನರ ಮುಂದೆ ಬಂದು ಮತಗಳನ್ನು ಕೇಳ್ತಕ್ಕಂತ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಬಂಧುಗಳೇ, ನಾನು ಮತ್ತೊಮ್ಮೆ ಬರ್ತೀನಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಜನರಿಗೆ ಭೇಟಿಯಾಗಿ ಭಾರತೀಯ ಜನತಾ ಪಕ್ಷದ ಮಾಡಿರ್ತಕ್ಕಂತ ಲೋಪಗಳನ್ನ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ, ಬಡವರಿಗಾಗಿ ಮಾಡಿರ್ತಕ್ಕಂತ ಕಾರ್ಯಕ್ರಮಗಳನ್ನ ಎಳೆಯಾಗಿ ಬಿಚ್ಚುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಅದರಿಂದ ನಾನು ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನಮ್ಮ ಅಭ್ಯರ್ಥಿ ಸಂಭಾವಿತ ಎಲ್ಲ ಸಮಾಜವನ್ನ ಕರ್ಕೊಂಡು ಹೋಗ್ತಕ್ಕಂತ ಒಬ್ಬ ಉತ್ತಮ ವ್ಯಕ್ತಿ. ನಾನು ರಾಧಾಕೃಷ್ಣ ಅವ್ರ ಬಗ್ಗೆ ಬಹಳ ದಿವಸದಿಂದ ನಾನು ಕೇಳಿದ್ದೀನಿ. ರಾಧಾಕೃಷ್ಣರವರು ಒಬ್ಬ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿ, ಅಂಥವರನ್ನ ಆಯ್ಕೆ ಮಾಡಿಕೊಡುವಂತ ಕೆಲಸ ಇವತ್ತೆಲ್ಲರದ್ದು ನಿಮ್ಮದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಕೊನೆಗೆ ಒಂದು ಮಾತು ಹೇಳ್ತೀನಿ. ನಾನು ಖರ್ಗೆ ಸಾಹೇಬರ ಬಹಳ ದಿವಸದಿಂದ ನೋಡ್ತಾ ಇದ್ದೀನಿ. ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ, ಗುಲ್ಬರ್ಗಾ ಉಸ್ತುವಾರಿ ಇದ್ದಾಗ ಅವರ ಸ್ವಭಾವ, ಅವರ ನಡವಳಿಕೆ, ಅವರ ಮಾರ್ಗದರ್ಶನ ಅನೇಕ ನಾನು ನೋಡಿದ್ದೀನಿ. ಅಂತ ಒಬ್ಬ ಮಹಾನ್ ನಾಯಕರು ದೇಶದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ. ಅವ್ರ ಕ್ಷೇತ್ರದಲ್ಲಿ ಸುಮಾರು 5 ಲಕ್ಷ ಅಂತರದಿಂದ ರಾಧಾಕೃಷ್ಣನ್ ಅವರನ್ನ ಗೆಲ್ಲಿಸುವಂತ ಕೆಲಸ ನೀವೆಲ್ಲರೂ ಮಾಡಿ ಇವತ್ತು ಖರ್ಗೆ ಸಾಹೇಬರ ಬಾವುಟವನ್ನ ಇಡೀ ದೇಶದಲ್ಲಿ ಹಾರಿಸುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದ, ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತ ರಾಧಾಕೃಷ್ಣರವರಿಗೆ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.